ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಪ್ರಯುಕ್ತ ನಾವು ಕೆಲವೆಲ್ಲ ಕಾರ್ಯಕ್ರಮಗಳನ್ನು ಅಂದರೆ ಮುಖ್ಯವಾಗಿ ಕಾರ್ಗಿಲಿನ ಇಬ್ಬರು ವೀರ ಯೋಧರು, ಒಬ್ಬರು ಪರಮವೀರ ಚಕ್ರ ಪುರಸ್ಕೃತ ಯೋಗೇಂದ್ರ ಸಿಂಗ್ ಯಾದವ್, ಸಾರಿ ಅವರ ರ್ಯಾಂಕ್ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್, ಮತ್ತೊಬ್ಬರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ನಮ್ಮ ಕನ್ನಡಿಗರಾದ ಕ್ಯಾಪ್ಟನ್ ನವಿ ನಾಗಪ್ಪ, ಇವರಿಬ್ಬರು ನಮ್ಮ ದೇಶಕ್ಕಾಗಿ ತುಂಬಾ ತ್ಯಾಗ ಮಾಡಿದ್ದಾರೆ. ಅವರನ್ನು ಗೌರವಿಸುವುದು ನಮ್ಮ ಪುತ್ತೂರಿನ ನಾಗರಿಕರ ಮತ್ತು ನಮ್ಮೆಲ್ಲರ ಕರ್ತವ್ಯ ಎಂದುಕೊಂಡು ನಾವು ಈ ವಿಚಾರವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಶ್ರೀ ನಟರಾಜ ಅವರ ಮತ್ತು ಅವರ ಸಂಸ್ಥೆಗಳು ತುಂಬಾ ಮುತ್ತೋಜಿನ ಕಾರ್ಯನಿರ್ವಹಿಸುತ್ತವೆ. ನಮ್ಮ ನಾವು ಮತ್ತು ಅಂದರೆ ಮಾಜಿ ಸೈನಿಕರ ಸಂಘ ಮತ್ತು ನಟರಾಜ ಅಂಬಿಕಾ ಸಂಘಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿ ಇದನ್ನು ಸಕ್ಸಸ್ ಆಗಿ ನೋಡಿ ಪ್ರಯತ್ನ ಬಹಳ ಸಣ್ಣ ಪ್ರಯೋಜನ. ಎಸ್ ಎಸ್ ಎಲ್ ಸಿ ಅಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಅವರು ಆರ್ಮಿಗೆ ಸೇರಿದಂಥವ್ರು. ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಆರ್ಮಿಗೆ ಸೇರಿ 2019 ಪ್ರಯದಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿಬಿಟ್ಟು 19 ಪ್ರಯದಲ್ಲಿ ಅವ್ರಿಗೆ ಮದುವೆ ಆಯ್ತು. ಮದುವೆಗೆ 1 ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಘೋಷಣೆ ಆಯ್ತು. ಆ 1 ತಿಂಗಳಲ್ಲಿ ಮದುವೆಗೆ ಕಾರ್ಗಿಲ್ ಯುದ್ಧ ಘೋಷಣೆ ಆದರೆ ಹೆಂಡತಿನ ಬಿಟ್ಟು ಅವರು ಯುದ್ಧಕ್ಕೆ ಹೋದಂಥವ್ರು ಜನ್ಮ. ಇನ್ನೊಂದು ವಿಷಯ ಏನಂತಂದ್ರೆ ಅವರು ಕಾರ್ಗಿಲ್ ಯುದ್ಧದ ಗಾಯದೊಂದಿಗೆ 1.5 ವರ್ಷಗಳ ಆಸ್ಪತ್ರೆ ಮನೆಯಿತ್ತು. 1.5 ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಅದು ಶುಶ್ರೂಷಿತರಾಗಿತ್ತು. ಅಂತ ಒಂದು ಮಹಾನ್ ವ್ಯಕ್ತಿಯನ್ನು ನಾವು ನೋಡೋದು ನಮ್ಮ ಭಾಗ್ಯ ಅಂತ. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಮ್ಮ ನೆಲೆಯ ಮಡಿಕೇರಿಯವರು, ಅವರು ಕರ್ನಾಟಕದಿಂದ ಯುದ್ಧದಲ್ಲಿ ಅವರು ಪ್ರತಿನಿಧಿಸಿದ್ರು. ಗ್ರನೇಡ್ ಬ್ಲಾಸ್ಟ್ ಆದಾಗ ತನ್ನ 2 ಕಾಲುಗಳನ್ನ ಅಪುಣ್ಯಾತ್ಮ ಕಳ್ಕೊಂಡಿದ್ದಾರೆ. ಇಂಥ ಒಂದು ಕೆಚ್ಚೆದೆಯ ಬಲಿದಾನ ಕೊಡುವಂತಹ ಒಂದು ತ್ಯಾಗಮಯ ಇಂಥ ಜನರು ಮಹಾತ್ಮರನ್ನ ನಾವೊಂದು ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ, ಅವರನ್ನು ಗೌರವಿಸೋದು ನಮ್ಮ ಕರ್ತವ್ಯ ಅಂತ. ಇದು ಪುತ್ತೂರಿನ ಮಹಾಜನತೆ ಕರ್ತವ್ಯ, ಎಲ್ಲರ ಕರ್ತವ್ಯ ಇದು ಅಂತ. ಕೇವಲ ಸೈನಿಕರು ಮಾತ್ರ ದೇಶ ರಕ್ಷಣೆ ಮಾಡೋದಲ್ಲ, ಆ ದೇಶ ರಕ್ಷಣೆ ಮಾಡಿದಂತಹ ತ್ಯಾಗ ಜೀವಿಗಳನ್ನ ಗೌರವಿಸೋದು ನಮ್ಮ ಕರ್ತವ್ಯ, ನಮ್ಮ ಪಂಡಿತ ಕಲಿಸಿದವರು. ಹಾಗಾಗಿ ಎಲ್ಲ ಶಾಲೆಯ ಮಕ್ಕಳನ್ನ ಎಲ್ಲ ಸಮಸ್ಯೆಗಳು ಇವತ್ತು ಒಗ್ಗಟ್ಟಾಗಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಗರ್ಭೆ ಸರ್ಕಲಿಂದ ಒಳ್ಳೆಯ ಬೃಹತ್ ಮೆರವಣಿಗೆಯನ್ನ ನಡೆಸುವ ಮೂಲಕವಾಗಿ ಓಪನ್ ಇಬ್ಬರನ್ನ ಓಪನ್ ಜೀಪಲ್ಲಿ ಜನರಿಗೆ ತೆರೆದಿಡುವ ಮೂಲಕ ಪರಿಚಯಿಸುವ ಮೂಲಕವಾಗಿ ಮೆರವಣಿಗೆಯನ್ನ ಗರ್ಭೆಯಿಂದ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಬಸ್ ಸ್ಟ್ಯಾಂಡ್ ಶಿಡಿದ ಭಟ್ಟರಿಂದ ಅಲ್ಲಿಂದ ನಾವು ಕಿಲೋ ಮೈದಾನಕ್ಕೆ ಎಂಟ್ರಿ ಆಗ್ತಾ ಇದೆ. ಬೆಳಿಗ್ಗೆ 9 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ. ಸುಮಾರು 12 ಗಂಟೆಗೆ ಎಲ್ಲ ಕಾರ್ಯಕ್ರಮ ಮುಗಿಯುವುದು ನಮ್ಮ ಅಭಿಲಾಷೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ